ಲೈಂಗಿಕ ಹಗರಣದ ಆರೋಪ ಕೇಳಬಂದಾಗ್ಲಿಂದ ಹೆಚ್ ಡಿ ರೇವಣ್ಣ ನಿವಾಸದಲ್ಲಿ ಜನರೇ ಇಲ್ಲ ಜನರಿಲ್ಲದೆ ಒಣಗುಡ್ತಾ ಇದೆ ನಿವಾಸ ಅನ್ನೋದು ತಿಳಿದು ಬರ್ತಾ ಇದೆ ಮೂರು ದಿನಗಳಿಂದ ಬಸವನಗುಡಿಯ ನಿವಾಸಕ್ಕೆ ಹೆಚ್ ಡಿ ರೇವಣ್ಣ ಅವರು ಬರಕ್ ಹೋಗಿಲ್ಲ ಬೆಂಗಳೂರಲ್ಲಿದ್ರೆ ಸಾಮಾನ್ಯವಾಗಿ ಇದೇ ಬಸವನಗುಡಿ ನಿವಾಸದಲ್ಲಿ ಅವರು ಉಳ್ಕೊಳ್ತಾ ಇದ್ರು ಎಸ್ಐಟಿ ಮುಂದೆ ರೇವಣ್ಣ ಹಾಜರಾಗ್ತಾರೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಈಗಾಗಲೇ ಸದ್ಯ ಇಂದು ಬಸವನಗುಡಿ ನಿವಾಸಕ್ಕೆ ಬರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರ ಆಪ್ತರು ಕೂಡ ಹೇಳ್ತಾ ಇದ್ದಾರೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಹೊಳೆ ಕ್ಷೇತ್ರದಲ್ಲೂ ಕೂಡ ಜನ ಬರ್ತಾ ಇಲ್ಲ ಬೆಂಬಲಿಗರು ಬರ್ತಾ ಇಲ್ಲ ಹೀಗಾಗಿ ಬೇಕು ಅಂತ ಇದೆ ಜಾಗ ಇವತ್ತು ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ ಎನ್ನುವಂತ ಮಾತನ್ನ ಸ್ವತಃ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ನೀಡಿದರು ಆದರೆ ಈಗ ಬಸವನಗುಡಿಯಲ್ಲಿ ಅಂದರೆ ಬೆಂಗಳೂರಿಗೆ ರೇವಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಉಳಿತಾಯಿದ್ದಂಥ ಮನೆ ಈಗ ಖಾಲಿ ಖಾಲಿ ಆಗಿದೆ ಯಾರೊಬ್ಬರು ಕೂಡ ಈ ಮನೆಯಲ್ಲಿ ಈಗ ಕಂಡು ಇಲ್ಲ ಅಂದರೆ ಕಾರುಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಯಾವುದೂ ಕೂಡ ಇಲ್ಲ ಕಳೆದ ಮೂರು ದಿನಗಳ ಹಿಂದೆ ಎಚ್ ಡಿ ರೇವಣ್ಣವರು ಇಲ್ಲಿ ಬಂದು ಹೋಗಿದ್ದು ಬಿಟ್ಟರೆ ಇಲ್ಲಿಗೆ ಅವರು ಕಳೆದ ಮೂರು ದಿನಗಳಿಂದ ಕೂಡ ಬಂದಿಲ್ಲ ಮನೆ ಖಾಲಿ ಖಾಲಿ ಆಗಿದೆ ಅಂದರೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಕುಟುಂಬ ಏನಿದೆ ಅವರು ಇದ್ದಿದ್ದು ಇಲ್ಲೇ ಆದರೆ ಇವತ್ತಿನ ಪರಿಸ್ಥಿತಿ ಭಿನ್ನವಾಗಿದೆ ಅಂದರೆ ಇವತ್ತು ಎಸ್ ಐ ಟಿ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಆದರೆ ಇಲ್ಲಿನ ಪರಿಸ್ಥಿತಿ ಅಂದರೆ ಬೆಂಗಳೂರಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅವರು ಇದ್ದಂಥ ಮನೆ ಮಾತ್ರ ಈಗ ಖಾಲಿ ಖಾಲಿ ಆಗಿದೆ ಅಂದರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಹಾಗೆ ಇವತ್ತು ಬರ್ತಾರ ಈ ಮಾ ಅಂದರೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಮನೆಗೇನು ಬರ್ತಾಯಿದ್ರು ಬಂದು ನಂತರ ಏನಾದರೂ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗ್ತಾರಾ ಈ ಬಗ್ಗೆ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಗಳಿಲ್ಲ ಇವ ಅಂದರೆ ಇಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ಮನೆಗೆ ಬರ್ತೀವಿ ಅನ್ನೋ ಥರದ ಮಾಹಿತಿಯನ್ನು ಕೂಡ ಯಾರೂ ಕೊಟ್ಟಿಲ್ಲ ಒಟ್ಟಾರೆ ಎಚ್ ಎಚ್ ಡಿ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಏನು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಜೊತೆಗೆ ಅವರ ನಿವಾಸ ಏನಿದೆ ಬಸವನಗುಡಿಯ ನಿವಾಸ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿರುವಂತದ್ದು ಯಾರು ಕೂಡ ಇನ್ನು ಬರುವಂತ ನಿರೀಕ್ಷೆ ಕೂಡ ಇಲ್ಲ ಬರುವಂತ ಮಾಹಿತಿ ಕೂಡ ಇಲ್ಲ ಅನ್ನುವಂತ ಮಾಹಿತಿನಲ್ಲಿನ ಸಿಬ್ಬಂದಿಗಳು ನೀಡ್ತಾ ಇರುವಂತದ್ದು ಒಟ್ಟಾರೆ ಇವತ್ತು ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತಿದೆ ಕ್ಯಾಮ್ರಾ ಪರ್ಸನ್ ಸುಹಾಜ್ ಜೊತೆಗೆ ಮಹದೇಶನಿಕಲ್ ಪಬ್ಲಿಕ್ ಟಿವಿ ಬೆಂಗಳೂರು